be forever on fire. ನನ್ನದೊಂದು ಪ್ರಶ್ನೆ ಇತ್ತು ದಿಲೀಪ್ ಅವರೇ. ಈಗ ಇಲ್ಲಿ ಅತಿ ಮುಖ್ಯವಾಗಿರೋದು ಒಂದು ಮನುಷ್ಯರು ಹೇಳ್ತಕ್ಕಂಥ ಸಾಕ್ಷ್ಯಗಳು ಒಂದು ಘಟನೆಗೆ ಸಂಬಂಧಪಟ್ಟಂತೆ. ನೀನು ಕಣ್ಣಾರೆ ಕಂಡೇನಪ್ಪ, ನೋಡಿದೇನಪ್ಪ, ಅವ ಗೇಟ್ ತೆಗೆದೆ, ಅಲ್ಲಿದ್ದರು ಇಲ್ಲಿದ್ದರು, ಇಷ್ಟು ಜನ ಬಂದರು, ಹಿಂಗೆ ಕೆಂಪು ಕಾರಲ್ಲಿ ಬಂದರು, ಬಿಳಿ ಕಾರಲ್ಲಿ ಬಂದರು, ಒಂದಷ್ಟು ಹೇಳ್ತಾನೆ. ಇನ್ನು ಇಂಥ ಪ್ರಕರಣಗಳಲ್ಲಿ ನಾವು ಇತ್ತೀಚಿನ ಪ್ರಕರಣ ಚೆಕ್ ಮಾಡಿಕೊಂಡಾಗ ಒಂದ ಮೊಬೈಲ್ ಫೋನು, ಲೊಕೇಶನ್ನು, ಸಿ ಡಿ ಆರು, ಹೌದು, ಇಲ್ಲಾಂದರೆ ಎಫ್ ಎಸ್ ಎಲ್ಲು, ಹೌದು, ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಅಥವಾ ಡಿ ಎನ್ ಎ, ಇದು ಒಂದು ಭಾಗ. ಇದು ಬಿಟ್ಟುಬಿಟ್ಟು ಇಬ್ಬರು ಇರಬಹುದು, ಮೂರು ಇರಬಹುದು. ಪೊಲೀಸರು ಒಂದು 60 ಜನ ನಾವು ವಿಚಾರಣೆ ಮಾಡಿದ್ದೀವಿ. ಯಾರೋ ಅಲ್ಲಿ ಕಾರಲ್ಲಿ ಇವರು ತೊಗೊಂಡು ಬರ್ತಿದ್ದಾಗ ಆಚೆ ನಿಂತಿದ್ರು, ಟೀ ಕುಡ್ದ ಅಣ್ಣ ಅಂತ ಅಂದರು, ಹ್ಞೂ ಟೀ ಕುಡಿದೆ, ನೀನು ಕುಡಿಯೋಕ್ಕಂತೆ ಬಾ ಅಂತ ಕರೆದ್ರು, ಇದನ್ನು ನಾನು ಬರಲಿಲ್ಲ, ಕಾರಲ್ಲಿ ಒಳಗಡೆ ಇಳಿದೆ, ಇವೆಲ್ಲವನ್ನೂ ಸಾಕ್ಷಿ ಅಂದರೆ ಕರ್ಕೊಂಡು ಹೋಗ್ತಾರೆ ಅವರು. ಅಂದರೆ ಆ ಘಟನೆಗಳನ್ನು ಎಳೆ ಎಳೆಯಾಗಿ ಬಿಡಿಸ್ಕೊಂಡು ಹೋಗುವಂಥ ಧಾವಂತದಲ್ಲೋ ಅಥವಾ ಅದರ ಪ್ರೊಸೀಜರ್ ಫಾಲೋ ಮಾಡಿ, ಚೈನ್ ಲಿಂಕ್ ಡಾಟ್ಸ್, ಕನೆಕ್ಟಿಂಗ್ ದ ಡಾಟ್ಸ್, ಅದು ಇಲ್ಲಿಂದ ಇಲ್ಲಿಗೆ ಬಂದ ಅಲ್ಲೋದ ಇಲ್ಲೋದ ಅಂತೇಳಿ. ಇದರ ಅರ್ಥ ಒಂದು, ಇಲ್ಲಿ ಸಾಕ್ಷಿ ನಾಶ ಅಂತ ಬಂತು ಅಂದರೆ, ಸ್ವಾಮಿ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಅಷ್ಟೊಂದು ವೀಕ್ ಇದೆಯಾ? ನಾನು ನನಗೆ ಬೇಲ್ ಕೊಟ್ಬಿಟ್ಟು ನಾನು ಆಚೆ ಬಂದುಬಿಟ್ರೆ ಯಾರೋ ಇರ್ತಕ್ಕಂಥ ಮೂರು ಮತ್ತೊಂದು ಸಾಕ್ಷಿನ ಹೆದರಿಸ್ಬಿಟ್ಟು ನಾನು ಅವನ್ನ ಹಾಸ್ಟೆಲ್ ಮಾಡಿಬಿಟ್ಟು ಕೋರ್ಟ್ಗವ್ರು ಬರ್ದಂಗೆ ಮಾಡಿಬಿಟ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ? ಇದು ಪ್ರಾಸಿಕ್ಯೂಷನ್ದು ಒಂದು ಮುಖ್ಯ ಕ್ವಶನ್ ಕೇಳ್ತಾರೆ, ಇವರು ಪ್ರಾಸಿಕ್ಯೂಷನ್ ಕೇಳ್ತಾರೆ, ಅಷ್ಟೊಂದು ವೀಕ ಸ್ವಾಮಿ ಪ್ರಾಸಿಕ್ಯೂಷನ್ನು, ನಾನು ಆ ತಂಟೆಗೆ ಹೋಗಲ್ಲ, ಅಕಸ್ಮಾತ್ ನಾನು ಆ ತಂಟೆಗೆ ಹೋಗಿದ್ದು ನಿಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಹಾಕಿ ಜೈಲು ಒಳಗಡೆ ಅಂತ ಹೇಳಿದಾಗ ಇದನ್ನು ನ್ಯಾಯಾಲಯ ಹೇಗೆ ಕನ್ಸಿಡರ್ ಮಾಡುತ್ತೆ ಅಂತ. ಸರ್, ಇವಾಗ ನಾವು ದರ್ಶನ್ ಪರ ನಾವು ಇವಾಗ ವಾದ ಬಂದರೆ, ಓಕೆ, ದಿಸ್ ನಾಟ್ ಎ ಫಸ್ಟ್ ಕೇಸ್ ಇನ್ ದಿ ಹಿಸ್ಟ್ರಿ ದಟ್ ವೇರ್ ಒನ್ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ಆಫ್ ಮರ್ಡರ್, ದಟ್ ಟು ನಾಟ್ ಐ ವಿಟ್ನೆಸ್, ಇಟ್ ಇಸ್ ಎ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷಿ ಸಮೇತ ಇವರು ಚಾರ್ಜ್ ಶೀಟ್ ಹಾಕಿರೋದು. ಅದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬಿಟ್ಟು 2 ಜನ ಅವರು ಉತ್ಪಾದನೆ ಮಾಡಿದ್ದಾರೆ, ಯಾವ ಥರ ಉತ್ಪಾದನೆ ಮಾಡಿದ್ದಾರೆ ಗೊತ್ತಿಲ್ಲ. ಒಬ್ಬ ಮನೆ ಉಚ್ಚ ನ್ಯಾಯಾಲಯ ಏನು ಹೇಳುತ್ತೆ, ಅಪರಾಧ ಪ್ರೂವ್ ಆಗೋವರೆಗೂ ಅವನು ನಿರಪರಾಧಿನೇ. ಓಕೆ, ನೀವು ಅಪರಾಧನೇ ಪ್ರೂವ್ ಆಗಿಲ್ಲ, ಜೈಲಲ್ಲಿ ಇಟ್ಬಿಟ್ಟು ಇವಾಗಲೇ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯನಾ? ಪ್ರೊಲಾಂಗ್ ಮಾಡ್ಕೊಂಡು ಹೌದು. ಇದರಲ್ಲಿ 210 ಜನ ಸಾಕ್ಷಿಗಳ, ನಾ ತಿಳಿದ ಹಾಗೆ ಅಷ್ಟು ಸಾಕ್ಷಿಗಳನ್ನ ನಾನು ಎಕ್ಸಾಮಿನ್ ಮಾಡ್ತೀನಿ ಅಂದ್ರೆ ಮಿನಿಮಮ್ 3 ವರ್ಷ ಮೇಲ್ಗಡೆ ಬೇಕೇ ಬೇಕು. 3 ವರ್ಷ ಜೈಲಲ್ಲಿ ಇಡಿ ಅಂತ ಅದರ ಅರ್ಥ? ಹಾ, ಅದರ ಅರ್ಥ ಒಬ್ಬ ವ್ಯಕ್ತಿ ಅಪರಾಧಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡೋ ಮೊದಲೇ ಶಿಕ್ಷೆಗೆ ಗುರಿ ಆಗೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು. ಓಕೆ, ಅದು ಒಂದು ಅಂಶ. ನೀವು ಹೇಳ್ದಂಗೆ ಎಲ್ಲ ಪ್ರಕರಣದಲ್ಲೂ ನೀವು ಈ ಥರ ಹೇಳ್ತಾನೆ ಹೋದರೆ ಇದಕ್ಕೆ ನೀನು ಬೇಲ್ ಮೇಲೆ ಬಿಟ್ರೆ ಇನ್ಫ್ಲುಯೆನ್ಸ್ ಮಾಡ್ತೀಯಾ, ನೀನು ಪ್ರಭಾವಿ ವ್ಯಕ್ತಿ, ನಿನಗೆಲ್ಲ ಗೊತ್ತಿದ್ದಾರೆ, ನೀನು ಟ್ಯಾಂಪರ್ ಮಾಡ್ತೀಯಾ, ನೀನು ಆ್ಯಂಪರ್ ಮಾಡ್ತೀಯಾ, ನೀನು ಪ್ರೆಸಿಡಿಂಗ್ಸ್ ಡಿಲೇ ಮಾಡ್ತೀಯಾ, ಡ್ರ್ಯಾಗ್ ಮಾಡ್ತೀಯಾ ಅಂತೇಳ್ಬಿಟ್ಟು 1000 ಕೇಸಲ್ಲಿ ಇವಾಗ ಬೇಲ್ ಸಿಕ್ಕಿದೆ, ಹಾಗಾದರೆ ಏನು ಟ್ರಯಲೇ ನಡೀತಾ ಇಲ್ವಾ? ಕರೆಕ್ಟ್, ಅದು ಅದನ್ನೇ ಮುಂದುವರೆ ಕೇಳೋಕ್ಕಿದ್ದೆ ನಾನು. ಒಬ್ಬ ಸಣ್ಣ ರೌಡಿ ಅಂತ ಅನ್ಕೊಳ್ಳಿ, ಒಬ್ಬ ಸಣ್ಣ ರೌಡಿ, ಹೌದು, ಯಾವುದೋ ಪೆಟ್ಟಿ ಕೇಸ್ಗಳು ಮಾಡ್ಕೊಂಡಿರ್ತಾನೋ, ಸ್ವಲ್ಪ ದೊಡ್ಡ ಕೇಸ್ ಮಾಡ್ಕೊಂಡಿರ್ತಾನೋ ಅಂದ್ಕೊಂಡ್ರು ಕೂಡ ಅವನನ್ನು ಬಿಡುಗಡೆ ಮಾಡಬೇಡಿ ಸ್ವಾಮಿ, ನಾನು ರೌಡಿ ಇದ್ದಾನೆ, ಸಾಯಿಸ್ಬಿಡ್ತಾನೆ, ಎದುರಿಸ್ಬಿಡ್ತಾನೆ ಅಂತ ಹೇಳ್ಬೋದು. ಇನ್ನೊಬ್ಬ ಯಪ್ಪ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ, ಒಬ್ಬ ಮ್ಯಾನೇಜರ್ ಮೇಲೆ ಬಂದುಬಿಟ್ಟಿರುತ್ತೆ, ಸ್ವಾಮಿ ಮ್ಯಾನೇಜರ್ ಅವನು ಅಂಡ್ರೆ ಇವರೆಲ್ಲ ಕೆಲಸ ಮಾಡೋದು, ಅವನು ಆಚೆ ಬಿಟ್ಬಿಟ್ರೆ ಮುಗೀತು ಸರ್ ಕತೆ, ಇದನ್ನೇ ನಾವು ಹೇಳ್ಕೊಂಡು ಹೋದ್ರೆ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ಹುದ್ದೆಯಲ್ಲಿ ಇದ್ದೇ ಇರ್ತಾನೆ ಅವನು. ಅಥವಾ ಕರೆಕ್ಟ್, ಒಬ್ಬ ಹ್ಯಾಬಿಚುವಲ್ ಅಫೆಂಡರ್, ಓಕೆ, ಒಬ್ಬ ರೌಡಿ ಅಂತ ಹೇಳಿದ್ರೆ ನೀವು ಅವನ್ನ ಬಿಟ್ರೆ ಅವನು ಬೇರೆ ಏನು ಕೆಲಸ ಗೊತ್ತಿಲ್ಲ, ಇದೇ ಕೆಲಸ ಬಿಸ್ನೆಸ್ ಒಂದಿದ್ದು ಅಂತ. ಹೌದು, ಒಬ್ಬ ರೌಡಿನ ನೀವು ಬೇಲ್ ಮೇಲೆ ಬಿಡ್ಲಿಕ್ಕೂ, ಒಬ್ಬ ವ್ಯಕ್ತಿ ಫಸ್ಟ್ ಟೈಮ್ ಅವನ ಹಿಸ್ಟ್ರಿಲಿ ಒಂದು ಆಪಾದನೆ ಬಂದಿದೆ, ಅದು ಈ ತರ ಕೊಲೆ ಕೇಸ್. ಆದ್ರೆ ಅವನ ವೃತ್ತಿ ಅದಲ್ಲ, ಅವ್ರ ವೃತ್ತಿ ನಟನೆ, ಒಬ್ಬ ಉತ್ತಮ ಒಳ್ಳೆಯ ನಟ ನಮ್ಮ ಕನ್ನಡ ಭಾಷೆಯಲ್ಲಿ. ಅಂತ ನಟನನ್ನ ಬರೀ ಒಂದು ಅಪ್ರೆನ್ಷನ್ಗೆ ಏನಪ್ಪ ಅಂತಂದ್ರೆ ಬರೀ ಟ್ಯಾಂಪರು ಹ್ಯಾಂಪರು ಈ ರೀತಿ ಹೇಳ್ಕೊಂಡು ಬೇಲ್ ಕೊಡ್ದಲ್ಲ ಇರೋದು ಸಮಂಜಸನ ಅಂತ ಹೇಳ್ಬಿಟ್ಟು ಇವ್ರ ವಾದ ಇದ್ದೇ ಇರುತ್ತೆ. ಇತ್ತೀಚಿನ ಇದೆರಡೂ ಕೂಡ ಕೋರ್ಟ್ ಗಮನಿಸುತ್ತೆ. ಓಕೆ, ಸೊ ನಾನು ಹೇಳ್ದಂಗೆ ಬೇಲು ಸಿಗುತ್ತೆ, ಆದರೆ ಯಾವಾಗ ಅನ್ನೋದು ನೀವು ಹೇಳ್ದಂಗೆ ಕ್ವಶನ್ ಮಾರ್ಕ್. ಯಾವಾಗ ಅಂತಂದರೆ ಅವರು ಅರ್ಜಿ ಹಾಕಬೇಕು ಮಾನ್ಯ ನ್ಯಾಯಾಲಯಕ್ಕೆ, ಅವರ ವಕೀಲರ ಮುಖಾಂತರ ಕನ್ವಿನ್ಸ್ ಮಾಡಬೇಕು ಹೀಗಿದೆ ಅಂತ ಹೇಳ್ಬಿಟ್ಟು ವಾಸ್ತುಸ್ಥಿತಿ, ಚಾರ್ಜ್ ಶೀಟಲ್ಲಿ ಅವರ ವಿರುದ್ಧ ಏನಿದೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು, ದರ್ಶನ್ ಅವ್ರ ವಿರುದ್ಧ ಗುರುತರ ಆಪಾದನೆಗಳು ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು, ದಾಖಲಾತಿ ಏನಿದೆ ಅದನ್ನು ಹೇಳಬೇಕು. ಓಕೆ, ನಾನು ಆ ಜಾಗದಲ್ಲಿ ಇದ್ದೆ ಅಂದ ಮಾತ್ರಕ್ಕೆ ನಾನು ಕೊಲೆ ಮಾಡಿದೆ ಅಂತ ಅರ್ಥ ಅಲ್ಲ. ಓಕೆ,